ಇರ್ಲಾರ್ದೆ ಬಾರಿಸುವಂತದ್ದು ಅವನಿಗೆ ಅಂತದ್ ಹರ್ಕತ್ ಏನಿತ್ತು? ಯಾ ಕಾರಣಕ್ಕೂ ಮೂರು ದಿನಗಳ ಕಾಲ ಊಟ ನಿದ್ದಿ ನೀರಡಿಕೆನ್ನೆಲ್ಲ ಬಿಟ್ಟು ಕೆಶಿಂದ ಯಾಕವ ಡೊಳ್ಳು ಬಾರಿಸಿದ? ಡೊಳ್ಳು ಬಾರಿಸಿದ ಸಲುವಾಗಿ ಅವನಿಗೆ ಏನು ಸಿಕ್ಕಾದ? ಏನು ಸಿಕ್ಕಾದ? ಯಾರಿಂದ ಏನು ಸಿಕ್ಕಾದ ಅಂತ ನಾವು ಪ್ರಶ್ನೆ ಹೇಳಿದ್ರೆ ಅವರು ಏನಂತ ನಾನೇನು ಕೇಳಿದೆ ಪ್ರಶ್ನೆ? ಹಾಲುಮತ್ತದೊಳಗಿನ ಒಬ್ಬ ಸಿದ್ಧ, ಹೌದೌದು, ಹಾಲುಮತ್ತದೊಳಗಿನ ಒಬ್ಬ ಸಿದ್ಧ ಪವಾಡ ಮಾಡ್ಯಾನ, ಹಾಕೊಂಡ ಕಿಶಂದ ಮೂರು ದಿವಸ ಮೂರು ದಿನಗಳ ಕಾಲ ಡೊಳ್ಳು ಬಾರಿಸ್ಯಾನ. ಊಟ ನೀರು ಊಟನು ಇಲ್ಲ, ನೀರನ್ನು ಕುಡಿದಿಲ್ಲ, ಹೋಗಿ ನೆರಳಿಗೆ ಕೂತು ವಿಶ್ರಾಂತಿ ಮಾಡಿಲ್ಲ. ಹೌದು, ಹಾಕಿದ ಡೊಳ್ಳು ಹಾಕಿದಂಗೆ ಇತ್ತು. ಹೌದು, ಮೂರು ದಿನ ಕಾಲ ಊಟ ಮತ್ತು ನೀರಿರ್ಲಾರ್ದೆ ಡೊಳ್ಳು ಬಾರಿಸಿ. ಜ್ಞಾನಿಗಳಾಗಿರ್ತಕ್ಕಂಥವ್ರೊಂದು ಕಡೆಗೆ ಹೇಳ್ತಾರ ಮಾತು, ಏನು ಹೇಳ್ತಾರೀಪ್ಪ ಮಾತ? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹುಲಿಕರಡಿ ಗಂಜಿದರೆ ಅಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತ್ವರೆಗಳಿಗೆ ಹಂಚಿದಡೆ ಅಂತಯ್ಯ. ಎಂತಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹುಲಿಕರಡಿಗೆ ಹಂಚಿದರೆ ಅಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತ್ವರೆಗಳಿಗೆ ಹಂಚಿದಡೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಗದ್ದಲಕ್ಕೆ ನಾಚಿದಡೆ ಅಂತಯ್ಯ, ಹವದೊಳು ಹುಟ್ಟಿ ಬಂದ ಮೇಲೆ ಮನುಜ ನಾಡುವಂತ ನಿಂದ್ಯದ ಮಾತುಗಳಿಗೆ ಹಂಚಿದಡೆ ಅಂತಯ್ಯ ಚನ್ನಮಲ್ಲಿಕಾರ್ಜುನ. ಹೌದು ಹೌದು, ಹಿಂಗಂದ್ರೆ ಏನ್ರಿಪ್ಪ ಅಕ್ಕಮದೇವ್ ಇವ್ರು ಹೇಳ್ಯಾರ ಗೊತ್ತ ನೋಡಲ್ಲ ಹಿರಿಯರಿಗೆ. ಹೌದು ಹೌದು, ಅಚ್ಚಿ ಕಡೆ ನಮ್ಮ ಸಿದ್ದು ಒಂದು ವಚನ ಹೇಳ್ದ. ಏನು ಹೇಳ್ದನ್ರಿಪ್ಪ? ಆಧ್ಯಾತ್ಮ ತತ್ವ ಶಾಸ್ತ್ರ ಯಾರನ್ನ ಬಲ್ಲ ಒತ್ತಾರ ಅಂತಾರ ಅಂತವ್ರನ್ನ ಕರೆದು, ಹೌದ, ಮೂಡಲ ದಿಕ್ಕಿಗೆ ನಿಂದಿರಿಸಿ ಮೂರೇಣಿನ ಹಳ್ಳ ಹಿಟ್ಟು ಆಹಾ ಕಾಲನ ಕೆರವು ತಗೊಂಡು ಲಟಪಟನೆ ಒಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯ. ಯಾರಿಪ್ಪ ಅವರು? ಯಾರ ಹತ್ರ ಹೇಳಿದ್ನೋ ಇದು ವಚನ? ಯಾರ ಹತ್ರ ಹೇಳೋಣ, ಯಾರ ಹತ್ರ ಕೇಳಿರಿ? ಆಧ್ಯಾತ್ಮ ತತ್ವ ಶಾಸ್ತ್ರ ನಾ ತಿಳಿದಾವ ಅಂತೇಳಿ ಯಾವ ಅಂತಾನ ಅಂತಾನ ಹಿಂಗ್ ವಚನ ಬರ್ದ ನಾವ? ಹೇ ಬರ್ದಲ್ರಿ ಇಪ್ಪ ಅಂಬಿಗರ ಚೇಡ ಹಿಂಗ್ ಬರ್ದನ್ರಿ? ಇವ್ರ ಕೈಗಂಟು ಹಾಕ್ಯಾರ ಕೈಗಂಟು. ಇಲ್ಲ ಬರ್ದಿದ್ ಹೇಳಕ್ ಬರ್ಲಿಲ್ಲಪ್ಪ ಅಂತಂದ್ರ ವಚನ ಹೇಳುದು ಬಿಡ್ರಿ. ಅವ್ರು ಹೇಳ್ಯಾರ ಮೊದಲೇ ವಚನ ಹೇಳಕ್ಕ ಹೋಗ್ಬೇಡ್ರಿ, ಹೋಗ್ಬೇಡ್ರಿ. ಮಾತಿಗೆ ಮಾತೇನದ ಮಾತಟ್ಟ ಮಾತಾಡ್ರಿ. ಹೌದು, ಮತ್ತ ಮಾತೇ ನಿಮಗ ಗೊತ್ತಿಲ್ಲ, ವಚನ ನಿಮಗ್ ಗೊತ್ತಿಲ್ಲಪ್ಪ ಅಂತಂದ್ರ ಆ ವಚನರೇ ಯಾಕೆ ಹೇಳಕ್ ಹೋಗ್ತೀರಿ? ಅದ್ರಲ್ಲಿದ್ದರೆ ಏನ್ ಹರ್ಕತ್ತದ? ಏನ್ ಹೇಳ ನಂಬಿಗರ ಚೌಡಯ್ಯ? ಹೌದು, ಬೆಟ್ಟದ ಲಿಂಗವ ಹಿರಿದು ಮಾಡಿ, ಕೆಳಗಿರುವ ಲಿಂಗವ ಕಿರಿದು ಮಾಡಿ, ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡಿ ಕೆಳಗಿರುವ ಲಿಂಗವ ಕಿರಿದು ಮಾಡಿ. ಹೌದು, ಎಂತಪ್ಪ ಸಂಸಾರ ಶರದಿಯೊಳು ಭೇದವ ಎಣಿಸಿದ ಆತನಿಗೆ ಕರೆದು ಮೂರೇಣಿನ ಹಳ್ಳು ನೆತ್ತಿ ಮ್ಯಾಲಿಟ್ಟು ಕಾಲೊಳಗಿನ ಕೆರವು ತಗೊಂಡು ಲಟಪಟನೆ ಹೊಡಿಯಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ಯಾನವ. ಹೆಂಗದು ಅದು ವಚನ? ಇದು ಬಿಟ್ಟು ವೇದ ಶಾಸ್ತ್ರ ಪುರಾಣ ನಾ ಬಲ್ಲವಂತ ಯಾವ ಅಂತಾನ? ಆಹಾ, ಇಲ್ಲಿ ಅದು ವಚನ ಹಿಂಗ್ ಬರ್ತಾನವ? ಅದು ತೋರ್ಸನ ತೋರಿಸಿರೋ ಒಂದು ಆಳಿ. ಮತ್ ಇನ್ನೊಂದ್ ಮಾತು ಹೇಳಿದ್ರು, ಆಹಾ, ತಾಳ ಬಾರ್ಸವ್ರು ನಮ್ಮ ಬಳಗ ಅದು. ಹೌದು, ಹತ್ನೂರ ಒಬ್ಬವ. ಆಹಾ, ಇನ್ನೊಂದು ನಾನು ಯಾವ್ದು ಗೊಬ್ಬರ ಹೊಡೆದೇನ ಅದು? ಹಾ, ಯಾವುದೋ ಒಂದು ಊರ ಹೆಸರು ಹೇಳ್ದೆ ನಾ. ಹೌದೌದು, ಇರ್ಲಿ, ನನಗೂ ಗೊತ್ತಿಲ್ಲ ಪಕ್ಕ ಊರ ಹೆಸರ. ಹುಡುಗಂದು ಇನ್ನೊಂದು ಹುಡುಗನ ಹೆಸರು ಗೊತ್ತಿಲ್ಲ, ಊರ ಹೆಸರ ಗೊತ್ತಿಲ್ಲ. ಕರೆ ಅದು ನಮ್ಮ ಬಳಗ ಹೌದಿಲ್ಲ ಅಷ್ಟೇ ಹೇಳಿ. ಹೌದು, ನಮ್ಮ ಬಳಗನೇ. ಯಾಕ್ರಿ ಅದು ಹೇಳ್ದು ನನ್ನವ? ಊರ ಹೆಸರು ನಿಮಗೆ ಪಕ್ಕ ಗೊತ್ತಿಲ್ಲಪ್ಪ ಅಂದ್ರೆ ಯಾಕೆ ಹೇಳಕ್ ಗೊತ್ತಿರಿ ಅಂತ? ಊರ ಹೆಸರನ್ನ ಯಾವಾದ್ರು ಹೇಳಕ್ ಊರು ಬೇರೆದ್ದೆ ಇರ್ಲಕ್ಕ ಅವ್ರು ಊರ ಹೆಸರು ಹೇಳುದೇ ಬೇಡ. ಊರ ಹೆಸರೇ ಬೇಡ. ಏನ್ ನಮ್ಮ ಬಳಗ ಕತ್ತದವ್ರು, ಏನ್ ನಿಮ್ಮ ಬಳಗ ಕತ್ತದವ್ರು? ಏ, ನಮ್ಮ ಬಳಗಕ್ಕೆ ಹತ್ತಾರಿ. ನಿಮ್ಮ ಅಮೋಘ ಶಿದನ ಪರಂಪರೆಯನ್ನ ಹಾಡುವವರು, ಮಾಳಿಂಗ್ರಾಯನ ಮೇಳ ಹಾಡುವವ್ರ ಹಾಡಿಕೆಯೊಳಗೆ ಅವ್ರ ಬಾರಿಸೋರು. ಮಾಳಿಂಗ್ರಾಯನ ಮೇಳದಾಗೆ ಬಾರಿಸೋರಿ ಅವರು ಬೇಕಲ್ಲ. ಹೌದು, ಅದು ತಗರ ನಮ್ಮ ಕೊಟ್ಟಿಗೆಯೊಳಗೆ ಬೆಳೆದದ. ಹೌದು, ನಮ್ಮ ಕೊಟ್ಟಿಗೆಯೊಳಗೆ ಬೆಳೆದಿದ್ದು ತಗೊಂಡು ಬಂದ ಕೇಶಿಂದ ನಮ್ಮ ಟಗರಿನ ಬುಡಕ್ಕೆ ನೀವು ಡೊಗ್ಗಿರಿ ತಂದು ಕೂಡ್ಲೆ. ಆಹಾ, ಇದು ಅಫಜಲ್ಪುರ ಹುಡುಗರತ್ತವು. ಹೌದು, ಅಫಜಲ್ಪುರ ಹುಡುಗರ ಅಲ್ಲ, ಅಫಜಲ್ಪುರ ಹುಡುಗರ ಅಲ್ಲ. ಅಮೋಘ ಶಿದ್ದನ ಭಂಡಾರ ಮುಟ್ಟಿ ಹೇಳಿ. ಹೌದು, ಅಫಜಲ್ಪುರ ಹುಡುಗರವು. ಅವನ ಹೇಳಿ ಬೇರೆ ಊರು ಹುಡುಗರ ಅಂತೇಳಿ. ಮೊದಲಿದ್ರೆ ಅಫಜಲ್ಪುರ ಹುಡುಗರು ನಮ್ಮ ಹುಡುಗರು, ನಮ್ಮ ಹುಡುಗರು ತಾಳ ಬರ್ಸ್ಕೊಂಡು ಬಾರಿಸೋರು ನೀವು ತಗೊಂಡಿರಿಪ್ಪ ಅಂತಂದ್ರೆ ನೀವು ನಮ್ಮ ಬುಡಕ್ಕೆ ಡೊಗ್ಗೀರಿ. ಹೌದ, ಈಗಂತಾನೆ ನಮ್ಮೂರು ಅಲ್ಲ ಅಲ್ಲ, ನಿಮ್ಮೂರು ಅಲ್ಲ ಅಂತ ಒಪ್ಕೊಂಡಿ ಒಪ್ಕೊಂಡಿ. ಕರೆ ನಿಮ್ಮ ಸಂಘದವರೇ? ಹೌದಾ? ಹೌದಾ? ಅವನು ಅಲ್ಲ ಅಲ್ಲ. ನೀವು ಮಾತಾಡೋದು ಹೆಂಗತ್ತದ ಅಂತಂದ್ರೆ ಹೆಂಗಕ್ಕದ್ರಿಪ್ಪ ಮಾತ? ಕೋಟಿ ಸುಳ್ಳನ ಮನೆಗೆ ಶತಕೋಟಿ ಸುಳ್ಳು ಗಂಟು ಬಿದ್ದಿದ್ದನತ್ತಿರೋಬ. ಹೌದು ಹೌದು, ಎಂತವ್ರು
ಕೋಟಿ ಸುಳ್ಳನ ಮನೆಗೆ ಶತಕೋಟಿ ಸುಳ್ಳ ಇವ ಕೋಟಿ ಸುಳ್ಳು ಶತಕೋಟಿ ಸುಳ್ಳನ ಮುಂದ ಹಂದಂತ ಏನಂತೆ ಮೊನ್ನೆ ಹಿಂಗ ನಾ ಹುಬ್ಬಳ್ಳಿಗೆ ಹೋಗಿದ್ದೆ ಹೌದ ಹುಬ್ಬಳ್ಳಿಗೆ ಹೋದ ಟೈಮ್ನಾಗ ಹೊಲದಾಗ ಗೆಣಸ್ ಕೆತ್ತಿದ್ರು ಗೆಣಸ ಗೆಣಸ್ ಕೆತ್ತಿದ್ರು ಅದು 24 ಕೆತ್ತುಗಳು ಅಚ್ಚಿ ಕಡೆ ಹೇಳಿತ್ತಿದ್ವು 24 ಕೆತ್ತುಗಳು ಇಚ್ಚು ಕಡೆ ಹೇಳಿತ್ತಿದ್ವು ಅವರು ಮಗನ ಗೆಣಸ ಕೆತ್ತಲಾಕ ತಯಾರಿಲ್ಲ ಅಂದೇವ ಶತ ಯಾರೋ ಕೋಟಿ ಸುಳ್ಳ ಕೋಟಿ ಸುಳ್ಳ ಅವಾಗ ಶತಕೋಟಿ ಸುಳ್ಳ ಇವನಕ್ಕೆ ಡಬಲ್ ಇದ್ದನ್ರಿ ಅವ ಹೌದಾ ಅವ ಏನಂದ್ರಿಪ್ಪ ನೀ ನೋಡಿದ್ದು ಬರಬರಿ ದೋಸ್ತ ನಾ ಮೊನ್ನೆ ಮುಂಬೈಕ್ ಹೋಗಿದ್ದೆ ಹೌದಾ ಬಾಂಬೆಕ್ ಹೋಗಿದ್ದೆ ಅಲ್ಲಿ 1000 ಮಂದಿ ಒಳಗ ಬಡಿತಿದ್ರು 1000 ಮಂದಿ ಮ್ಯಾಗ ನಿಂತು ಬಡಿತಿದ್ರು ಹೌದಾ ಏನದು ಏನೋದಂತ ಕೇಳಿದಿವ ಹಾಂಡ್ಯ ನೋಂದವ ಹೌದಾ ಹಾಂಡ್ಯ ಹೇ 8000 ಮಂದಿ ಒಳಗ ನಿಂತು 1000 ಮಂದಿ ಹೊರಗೆ ನಿಂತು ಬಡಿಯುವಂತ ದೊಡ್ಡ ಹಾಂಡೆ ಎದಕ್ಕೆ ತಯಾರು ಮಾಡ್ಲಾಕತ್ಯಾರ ಹೌದು ಮತ್ ನೀನು ಆ 24 ಎತ್ತುಗಳು ಈ ಕಡೆ ಎಳಿತೇವೆ 24 ಎತ್ತುಗಳು ಈ ಕಡೆ ಎಳಿತೇವಲ್ಲ ಗೆಣಸ್ ಕಿತ್ತಿದ್ರೆ ಕುಸ್ಲಕ್ ಬೇಕಲ್ಲ ಮಗನ ಅಂದವ ಹೌದಾ ಗೌರು ಗಂಡ ಗೌರು ಹುಂಡು ಮಲಗು ಹಿಂಗ ಸುಳ್ಳಿಗೆ ಸುಳ್ಳು ಪೋಣಿಸುವಂತ ಹೊಂಟ ನೀವ ಹೌದಾ ಸುಳ್ಳು ಹೇಳಬೇಡ್ರಿಪ್ಪ ಸುಳ್ಳು ಬೇಡ ನಮ್ಮ ಮುಂದೆ ಸುಳ್ಳು ನಡೆಯಂಗಿಲ್ಲ ನಡೆಯಂಗಿಲ್ಲ ಅಂತ ಸುರುವಿಗೆ ಹೇಳಿವಿ ನಾವು ಮತ್ತೆ ಇನ್ನೊಂದು ಮಾತು ಹೇಳ್ದ ಏನಂತ ನೀವು ಊರ ಹೆಸರು ತಪ್ಪು ಹೇಳ್ತೀರಿ ಶಾಪುರ ತಾಲೂಕದಾಗ ನಮಗ ನಿಮಗ ಒಂದು ತಿಂಗಳು 2 ಕಾರ್ಯಕ್ರಮ ಆಗ್ಯಾವ ಆಗ್ಯಾವ ಆ ಶಾಪುರ ತಾಲೂಕನೆ ಕೂನದ ಕೂನದ ನೀವು ಎತ್ತರೇ ಸುಳ್ಳು ಇದೀರಿ ಮರ ನೀವು ಇನ್ನೇ ಇಟ್ಟು ಸುಳ್ಳು ಅಂತಂದ್ರೆ ಗೊತ್ತಿರಿ ನಿಮ್ಮ ಮೇಳ ದುಡ್ಡು ಕಾರ್ಯಕ್ರಮ ಹಿಡಿದು ಬಿಡ್ಬೇಕು ಅನಿಸ್ತದೆ ನಾನು ಅದೇ ಹ್ಯಾಂಡ್ ಬಿಲ್ಲರೇ ತೆಗೆದು ನೋಡ್ರಿ ಅದು ಆದ ಅನಂತ ಇಲ್ಲ ಸುಳ್ಳು ಹೇಳ್ಬೇಕು ಒಂದು ಮಿಥ್ಯ ಅದ ಹೌದಾ ಇಟ್ಟು ಸುಳ್ಳು ಗಂಟು ಬಿದ್ದದ ಅಂತಂದ್ರೆ ನೀವು ಪೂರ ಇದು ಎತ್ತದ ಇದು ಇದು ಬೆನ್ನತ್ತದ ಇದು ಇಲ್ಲ ಜೇವರಿಗೆ ತಾಲೂಕು ಬೆಳವಾರಕ್ರಿ ಅವರಿಗೆ ನಮಗೆ ಕಾರ್ಯಕ್ರಮ ಕುಡಿದ ಇಂದ 2 ಆಯ್ತು ಹೆಚ್ಚು ಕಡಿಮೆ ಹೌದಾ ಕಾರ್ಯಕ್ರಮ ಕುಡ್ಯದ ಅಲ್ಲಿ ನಿಮ್ಮ ಹಣೆ ಬಾರ ಏನಾಗ್ಯದ ಗೊತ್ತದ ಏನ್ ಮಾಡಿದೇವು ಮರ ಕಟ್ಟಕ್ಕಿದ್ದೆ ನಮಗ ಪೋಟನ ಕೊಡು ಅಣ್ಣ ನಿಂದೊಂದು ಏನು ಮಾಡಿದ್ದೆ ವಿಡಿಯೋ ಗಿಡಿಯೋ ಮಾಡಿತ್ತು ಪತ್ತರ ದೈವಕರ ತೋರ್ಸಿ ಇಲ್ಲೇ ನಾ ಸೋತ್ ಹೋಗ್ತೀನಿ ಮತ್ತೆ ಪಾಪ ಒಳ್ಳೆ ಅನುಭವಿ ಕಲಾವಿದ ಬಂದಿದೆ ಮಾಲಹಳ್ಳಿ ಸಿದ್ದು ಮಾಸ್ತರ್ ಅಂತವ್ರು ನೀವು ಬಾಳಟ್ಟು ಮಂದಿನ ಸೋಲಿಸಿದ ಕಾಣುತ್ತದ ಬರ ನಾನು ಬಿಡು ಇನ್ನೊಬ್ರನ್ನ ಯಾರ್ಸಾರ ಸೋಲಿಸಿದ್ರು ನೀವು ವಿಡಿಯೋ ಇದ್ದು ಪದ್ರ ತೋರಿಸು ಸಿದ್ದಣ್ಣ ಮಾಸ್ತರ್ ಸೋಲ್ಸದ್ ಬಿಡು ಸಿದ್ದಣ್ಣ ಮಾಸ್ತರ್ ಶಿಶು ಮಕ್ಕಳನ್ನ ಸೋಲ್ಸಿ ನೀ ಬರೇ ಎಲ್ಲೆಲ್ಲ ಸತ್ಯಕ್ಕ ಸ್ವಲ್ಪ ಸಮೀಪ ಮಾತಾಡ್ರಿ ಹೌದಾ ಗಬರು ಪೂರ ಸಂಬಂಧ ಇರ್ಲಾರ್ದಂಗ ಮಾತಾಡಿದ್ರಿಪ್ಪ ಅಂತಂದ್ರೆ ನಿಮ್ಮ ದಿಮ್ಮೆ ಕಿತ್ತುಕೊಡಂಗಿಲ್ಲ ಇದು ಹೊರಗೊಂಡಿಗೆ ಊರದ ಹೊರಗೊಂಡಿಗೆ ಊರದಾಗ ಗುಂಡಿಗೆ ಗಟ್ಟಿದ್ರೆ ಈಗ ಹೊರಗುಂಡಿಗೆ ಹಾಡಿಕೆ ಮಾಡಬೇಕು ಗುಂಡಿಗೆ ಗಟ್ಟಿರ್ಲಿಲ್ಲ ಅಂದ್ರೆ ಸುಮ್ಮನೆ ಜೀಪಿನಾಗ ಕುಂಡಿರ್ಬೇಕು ಕಿಲ್ಲೆ ನೋಡು ಆಟ ನನ್ನ ನಿನ್ನ ಇವತ್ತು ಕೂಡಿಸ್ಯಾರಪ್ಪ ಅಂತಂದ್ರೆ ನಾವು ದೊಡ್ಡವರು ಇಲ್ಲಿ ಇಲ್ಲಿ ಬಹಳ ಅನುಭವ ಆದಿವ್ರಿ ಅಂತೇಳಿ ಕಿಶಿಂದ ಬಹಳ ಶಣ್ಯಾರ ಅಂತೇಳಿ ಕೂಡಿಸಿಲ್ಲಿ ಅವರು ಹೌದು ಏನೋ ಇವತ್ತೊಂದು ಸಣ್ಣ ಕಾರ್ಯಕ್ರಮ ಅದ ಹೌದೌದು 2 ಸಣ್ಣ ಮೇಳಗಳು ಸಣ್ಣ ಮೇಳಗಳು ಚಂದಾಗಿ 4 ಮಂದಿ ಮನುಷ್ಯಗೆ ಮುಟ್ಟುವಂಗ ಸೇವೆ ಮಾಡಿ ಹೋದ್ರೆ ಸಾಕು ಅಂತೇಳಿ ಕಿಶಿಂದ ಕರೆಸ್ಯಾರ ನನ್ನ ನಿನ್ನ ಶಾಣೆತನ ನೋಡ್ಲಕ್ ಕರೆಸಿಲ್ಲ ಹೌದೌದು ನಾನು ನಿನ್ನ ಶಾಣೆತನ ತೋರಿಸ್ಲಾಕ್ ಹೋದ್ರೆ ಹೆಂಗಾಗ್ತದ ಗೊತ್ತನು ಏನಾಕದ್ರಿಪ್ಪ ಇಲ್ಲಿ ಬಹಳ ಹುಚ್ಚರಾಗ್ತೀವಿ ನಾವು ಹೌದಾ ಇಲ್ಲ ನಮ್ಮ ಪ್ರಶ್ನೆ ಕೂತ್ರ ಹೇಳಿದ್ರಿ ಅವರು ಏನಂತ ನಾನೇನು ಕೇಳಿದ್ದೆ ಪ್ರಶ್ನೆ ಹೌದು ಹಾಲು ಮತ್ತದೊಳಗೆ ಒಬ್ಬ ಸಿದ್ಧ ಹೌದೌದು ಹಾಲು ಮತ್ತದೊಳಗಿನ ಒಬ್ಬ ಸಿದ್ಧ ಹೌದು ಪವಾಡ ಮಾಡ್ಯಾನ ಪವಾಡ ಮಾಡ್ಯಾನ ಪವಾಡ ಮಾಡಿದ ಎಂತ ಪವಾಡದು ಎಂತ ಪವಾಡ್ರಿಪ್ಪ ಹಗಲಿಗೆ ಡೊಳ್ಳು ಹಾಕೊಂಡ ಕಿಶಂದ 3 3 ದಿನಗಳ ಕಾಲ ಡೊಳ್ಳು ವಾರಿಸ್ಯಾನ ಊಟ ನೀರು ಊಟನು ಇಲ್ಲ ನೀರನ್ನು ಕುಡಿದಿಲ್ಲ ಹೋಗಿ ನೆರಳಿಗೆ ಕೂತು ವಿಶ್ರಾಂತಿ ಮಾಡಿಲ್ಲ ಹೌದು ಹಾಕಿದ ಡೊಳ್ಳು ಹಾಕಿದಂಗೆ ಇತ್ತು ಹೌದು 3 ದಿನ ಕಾಲ ಊಟ ಮತ್ತು ನೀರ್ ಇರ್ಲಾರ್ದೆ ಡೊಳ್ಳು ಬಾರಿಸಿ ಡೊಳ್ಳು ಬಾರಿಸಿ ಅವ ಆ ಒಂದು ಪವಾಡ ಮಾಡ್ಯಾನ ಪವಾಡ ಮಾಡ್ಯಾನ ಊಟ ನೀರು ಇರ್ಲಾರ್ದೆ ಬಾರಿಸುವಂತದ್ ಅವನಿಗೆ ಅಂತದ್ ಹರಕತ್ ಏನಿತ್ತು ಯಾ ಕಾರಣಕ್ಕೆ 3 ದಿನಗಳ ಕಾಲ ಊಟ ನಿದ್ದಿ ನೀರಡಿಕಿನೆಲ್ಲ ಬಿಟ್ಟ ಕೆಶಿಂದ ಯಾಕ ಅವ ಡೊಳ್ಳು ಬಾರಿಸಿದ ಡೊಳ್ಳು ಬಾರಿಸಿದ ಸಲುವಾಗಿ ಅವನಿಗೆ ಏನು ಸಿಕ್ಕಾದ ಏನು ಸಿಕ್ಕಾದ ಯಾರಿಂದ ಏನು ಸಿಕ್ಕಾದ ಅಂತ ನಾವು ಪ್ರಶ್ನೆ ಕೇಳಿವಿ ಹೌದೌದು ನೀವು ಹೇಳ್ತೀರಿ ಕನಕದಾಸ್ ಡೊಳ್ಳು ಬಾರಿಸ್ಯಾನ ಹೌದಾ ನಮ್ಮಅಪ್ಪನ ಇವತ್ತು ಕೆಂಬಯ್ಯ ಡೊಳ್ಳು ಬಾರಿಸ್ಯಾನ ಬೆಳತಾನೆ ಹ್ಯಾಂಗ ಮಾಡೋದು ಕರೆನೇರಿ ಭಂಡಾರಕ್ಕೆ ಹೋಗ್ಯಾನ ನಮ್ಮಅಪ್ಪ ಹೌದೌದು ಇಲ್ಲ ಕನಕದಾಸ್ ಡೊಳ್ಳು ಬಾರಿಸ ಕನಕದಾಸ್ ಒಬ್ಬನೇ ಬಾರಿಸಿಲ್ಲ ಮಾಳಪ್ಪ ಬಾರಿಸ್ಯಾನ ಬೀರಪ್ಪನೂ ಬಾರಿಸ್ಯಾನ ನಾನು ಬಾರಿಸಿನ್ರಿ ಕುಮ್ಯಾನೂ ಬಾರಿಸ್ಯಾನ ನಮ್ಮಅಪ್ಪನೂ ಬಾರಿಸ್ಯಾನ ನಿಮ್ಮಅಪ್ಪನೂ ಬಾರಿಸ್ಯಾನ ಹೌದಾ ಸಾಕ್ಷಾತ್ ಈ ನಾಡಿನ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಬಾರಿಸ್ಯಾನ ಹೌದಾ
ಕುರುವರ ಕುಲ ಜಾಸ್ತಿ ಇತ್ತಪ್ಪಂದ್ರ ಏರಿಯಾದೊಳಗೆ ಎಮ್ ಎಲ್ ಎಗಳನ್ನು ಸ್ಟೇಜ್ ಮ್ಯಾಗ ಢೋಲ್ ಬಾರಿಸ್ಯಾರ ಬಾರಿಸ್ಯಾರ ಓಟ್ ಬರ್ತಾವ. ಹೌದ ಖರೆ, ಅವ್ರವ್ರ ಲಾಭಕ್ಕೆ ಅವರು ಢೊಳ್ಳು ಬಾರಿಸ್ಯಾರ ಬಾರಿಸ್ಯಾರಲ್ರಿ. ಇಲ್ಲಿ ಮೂರು ದಿನ ಉಪವಾಸ ವನವಾಸ ಇದ್ದ ನಿದ್ದಿ ನೀರಡಿಕೆ ಮರ್ತ ಕೆಶಿಂದ ಡೊಳ್ಳು ಬಾರಿಸ್ಲಕ್ಕ ಏನ್ ಹರ್ಕತ್ತಿತ್ತ ನಾ ಕೇಳಿದ್ರ ಬರೇ ಕನಕದಾಸ್ ಡೊಳ್ಳು ಬಾರಿಸಿ ಮೂರು ದಿನ ಬಾರಿಸಿ ತೋರ್ಸ್ರಿ ತಂದ. ಮೂರು ದಿನ ಬಾರಿಸಿರ್ಬೇಕು ಬುಕ್ಕ ತರಬೇಕಾದ್ರೆ ಸುಮ್ಮನೆ ನಕಲಿ ತರಬಾರದು. ನೀ ಹೆಂಗ್ ನೀ ಬುಕ್ಕ ತಂದ ಹೆಂಗ ಆಗ್ತದ ಗೊತ್ತನು? ಏನಕ್ಕದ್ರಿ ಹೊಲ ನನ್ನ ಹೆಸರಿ ಅದ ಹೇಳಿ ಇನ್ನೊಬ್ರು ನಿನ್ನ ಹೆಸರಿನವ್ರು ಪಾಣಿ ತಗೊಂಡು ಮಂದಿಗೆ ತೋರಿಸದಂಗೆ. ಅದು ಹೌದಾ ಯಾಕ್ರಿ? ಪಕ್ಕ ಹೊರದನಲ್ಲಿ ಸಿಕ್ಕಿತ್ತಂದ್ರೆ ಬುಕ್ಕ ತಗೊಂಬಾ ತಗೊಂಬಾ. ಹೌದು ಸಿದ್ದು ಶಾಣೆ ಅಂತೇಳಿ ನಾ ಒಪ್ಪಿಕೊತೀನಿ. ಇಲ್ಲ ಅನ್ನ ಕೇಳಿದ ಪ್ರಶ್ನೆಗೆ ಉತ್ತರನೇ ಇಲ್ಲ. ಮೂರು ದಿನ ಡೊಳ್ಳು ಬಾರಿಸಿದ ಕನಕದಾಸ ತಗೊಂಬಾ ತಗೊಂಬಾ. ನಿದ್ದಿ ನೀರಡಿಕೆ ಹಸುವ ನೀರು ಬಿಟ್ಟು ಕೇಶನ್ ಬಾರಿಸ್ಯಾನಂತ ಬುಕ್ಕಿನಾಗಿತ್ತಂದ್ರೆ ಹೇಳು ತಂದ ಹೇಳು. ಮತ್ತೆ ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ಕನಕದಾಸ್ ಡೊಳ್ಳು ಬಾರಿಸಿದ್ ಗೊತ್ತಿಲ್ಲ ಎಲ್ಲರಿಗೆ ಎಲ್ಲರಿಗೂ ಗೊತ್ತದ. ಫೋಟೋನೇ ಅದ ಕನಕದಾಸ್ ಹಿಂಗೆ ಡೊಳ್ಳು ಬಾರಿಸಿದ್ದು ನಾ ನೋಡಿ. ಖರೆ ಇದ್ದದ್ ಹೇಳ್ರಿಪ್ಪ, ಇರ್ಲಾರ್ದ ಹೇಳಿಕೆಶಿಂದ ಇಲ್ಲಿಗೆ ಚೊಣ್ಣ ಓಡಿಸೋ ಕೆಲಸ ಮಾಡಬೇಡ್ರಿ. ಹೌದು ಹೌದು. ಬಂಗಾರ ಆಹಾ ಘೋರಕ್ಕೆ ನಾತ ಪರ್ವತದ ಮ್ಯಾಲೆ ಹೋಗಿಕೇಶಿಂದ ಹುಚ್ಚಿ ಒಯ್ದ್ರ ಏನಾಗಿತ್ರಿ? ಬರೇ ಒಬ್ಬನ ಸಿದ್ಧನ ಹೋಗಿಕೇಶಿಂದ ಅಗ್ಗಿ ಒಳಗೆ ಹಾಕ್ಲಕ್ಕ ಹೋಗಿ ಇನ್ನೊಬ್ಬ ಬಂಗಾರ ಆಗ್ಯಾನಂತ ಹೇಳ್ತೀರಿ. ಘೋರಕನಾಥ ಪರ್ವತದ ಮ್ಯಾಗ ನಿಂತು ಹುಚ್ಚಿ ಒಯ್ದ್ರ ಪರ್ವತನೇ ಬಂಗಾರ ಆಗ್ಯಾದ ಪುಣ್ಯಾತ್ಮರಿ, ಆ ಗುಡ್ಡನೇ ಬಂಗಾರ ಆಗ್ಯಾದ. ಹೌದು ಇಂಥ ಹೇಳಕ್ ಬರಂಗಿಲ್ಲ, ಬರ್ತಾವ ನಮಗೂ. ಹೌದೌದು. ಸುಳ್ಳು ಹೇಳೋದಲ್ಲ, ಸುಳ್ಳು ಹೇಳೋದ. ನಿನ್ನ ಉತ್ತರಕ್ಕೆ ಉತ್ತರ ಸಿಕ್ಕಿ, ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದಪ್ಪ ಅಂತಂದ್ರೆ ಬುಕ್ ತಗೊಂಡ್ ಬರ್ತಿದ್ದೇನೆ. ಹೌದು ಅಂತವ್ ನಕಲಿ ಉತ್ತರ ಸಾಕೋಗಷ್ಟದ ನನ್ನ ಬಲಿ. ಹಂಗ ಸುಳ್ಳು ಹೇಳಬಾರ್ದಂತ ಪಾಣಿ ಉತ್ತಾರಿ ಕರೆಕ್ಟ್ ಆಗಿರುವ ನನ್ನ ಹೆಸರಲ್ಲೇ ಪಾಣಿ ಇತ್ತಂದ್ರೆ ತಂದು ತೋರ್ಸ್ಲಕ್ಕೆ ಏನು ಅಡ್ಡಿ ಇಲ್ಲ. ಏನು ಅಡ್ಡಿ ಇಲ್ಲ. ನಿನ್ನ ಹೊಲನೇ ನಿನ್ನ ಇನ್ನೊಬ್ಬನ ಹೆಸರು ಸಿದ್ದಣ್ಣನವನ ಹೆಸರಿನ ಪಾಣಿ ತಂದು ನಂದು ಅಂತ ಹೇಳ್ಕೇಶನ್ ಮಂದಿಗೆ ತೋರಿಸಿದ್ಯಪ್ಪ ಅಂದ್ರೆ ಹೆಣ್ಣು ಕೊಟ್ಟು ಅವ್ರು ಸುಮ್ಮನೆ ಬಿಡ್ತಾರ ನಮ್ಮ ಮುಂದೆ. ಏ ಬಿಡಂಗಿಲ್ರಿಪ್ಪ, ನಿಂದಂತ ಗೊತ್ತಾಗುತ್ತಾನ ಸುಮ್ಮ ಇರ್ತಾರ. ಆಹಾ ನಿಂದಲ್ಲ ಅಂತೇಳಿ ಗೊತ್ತಾಯ್ತಪ್ಪ ಅಂತಂದ್ರೆ ಸರ್ ಆಪರೇಟರ್ ಕರ್ಕೊಂಡೆ ಬರ್ತಾರೀ. ಈಗ ಅಫಜಲ್ಪುರ್ ಬಿಟ್ಟು ಮಹಾರಾಷ್ಟ್ರಕ್ಕೆ ಓಡಿಸಿ ಬಿಡ್ತಾರೆ ನಿನ್ನ. ಹೌದು. ಅದಕ್ಕೆ ಇಂಥ ವ್ಯವಹಾರ ಮಾಡ್ಲಕ್ಕೆ ಹೋಗಬೇಡ್ರಿ. ಈ ಊರಾಗ ಮಾಡ್ದಂಗೆ ಇನ್ನೊಂದು ಕಡೆ ಮಾಡಕ್ಕೆ ಹೋಗಬೇಡ್ರಿ, ಮಾಡ್ಲಕ್ಕೆ ಹೋಗಬೇಡ್ರಿ. ಹೌದು. ಉತ್ತರ ನಮ್ಮ ಪ್ರಶ್ನೆಕ್ಕಂತರ ಉತ್ತರ ಅವರು ಕ್ಲಿಯರ್ ಕಟ್ ಕೊಟ್ಟಿಲ್ರಿ. ಕೊಟ್ಟಿಲ್ಲ. ಉತ್ತರ ಪೂರ್ತಿ ತಪ್ಪದ ತಪ್ಪದ. ಮತ್ತೆ ನೀವೇ ತಂದು ನಿಮ್ಮ ಉತ್ತರ ಹೇಳ್ರಿ, ಅವ್ರು ತಂದು ಅವ್ರ ಉತ್ತರ ಹೇಳ್ರಿ ಅಂತಂದ್ರಪ್ಪ ಅಂದ್ರೆ ಹಂಗೂ ನಾವು ಮಾಡ್ಲಕ್ಕೆ ತಯಾರದೀವಿ. ತಯಾರ ಅವ್ರ ತಗೊಂಡು ನಾವೇನು ಮಾಡೋದ್ರೆ ನಿಂಬೆಲೆ ಇಟ್ಕೊಂಡ್ರಿ ಅಂದ್ರೆ ಹಂಗೂ ನಾವು ತಯಾರದೀವಿ. ಹ್ಯಾಂಗ ಮಾಡೋಣ್ರಿ? ನಮ್ಮ ಪ್ರಶ್ನೆಗೆ ಉತ್ತರ ನಿಖರವಾಗಿ ಕೊಟ್ಟಿಲ್ಲ. ಹೌದಲ್ಲ ಹೇಳ್ಬೇಕ್ರಿ. ಹಾ ಅದಕ್ಕೆ ಇರ್ಲಿ, ಬಾಳೆನ ಮಾತಾಡೋದು ಬೇಡ. ಯಥಾ ಪ್ರಕಾರವಾಗಿ ನಾಲ್ಕು ನೋಡಿ ಚಾಲನ್ನು ಹಾಡಿ ಬುಕ್ ತಗೊಂಡು ಬಂದು ದೈವನ್ನೆಲ್ಲ ಕರೆಸಿ ಕರೆಸಿ ನಮ್ಮ ನಮ್ಮ ಉತ್ತರ ನಾವು ಕುಲ ಮಾಡಿ ಹೋಗೋದ. ಕರೆಕ್ಟಾಗಿ ಉತ್ತರ ಕೊಟ್ರೆ ಬಿಡ್ರಿ ಇವ್ರಿಗೆ, ಇಲ್ಲಾಂದ್ರೆ ಕಟ್ಟಾಕ್ರಿ. ನಾನೊಬ್ಬನ ಬಿಡ್ರಿ, ನಾವು ಓದ್ತೀನಿ ಊರಿಗೆ.